ಈಗಾಗಲೇ ಹೇಳ್ತಾ ಇದೆ ಇದು ರಾಜ್ಯ ರಾಜಕಾರಣದ ಲೇಟೆಸ್ಟ್ ಬಿಸಿ ಬಿಸಿ ಸುದ್ದಿ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿಯಿಂದ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬಹುದು ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ಬಿಜೆಪಿಯಿಂದ ತಂತ್ರಗಳ ಮೇಲೆ ತಂತ್ರ ಇಟ್ಸ್ ವೆರಿ ಮಚ್ ಎಕ್ಸ್‌ಪೆಕ್ಟೆಡ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅಚ್ಚರಿಯ ಹೆಸರು ಇಲ್ಲಿ ಕೇಳಬರ್ತಾ ಇದೆ ಯಾರು ಅದು ಅಚ್ಚರಿಯ ಹೆಸರು ಯಾರ ಹೆಸರು ಕೇಳಬರ್ತಾ ಇದೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಂತ ಹೇಳಿದ್ರೆ ಸುಧಾಕರ್ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ನಾಯಕರನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬದಲು ಪ್ರಭಾವಿ ನಾಯಕರೊಬ್ಬರ ಸ್ಪರ್ಧೆ ಅಲ್ಲಿ ಸಾಧ್ಯತೆ ಇದೆ ಹಾಗಾದ್ರೆ ಯಾರದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸಲಿದ್ದಾರಾ ಅನ್ನುವ ಪ್ರಶ್ನೆ ಈಗ ಸಂಭವಿಸ್ತಾ ಇದೆ ಉದ್ಭವಿಸ್ತಾ ಇದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಇರುವಂತ ಖಚಿತ ಮಾಹಿತಿ ರಣತಂತ್ರಗಳ ಭಾಗವಾಗಿ ಚಿಕ್ಕಬಳ್ಳಾಪುರದಿಂದ ಬೊಮ್ಮಾಯಿ ಹೆಸರು ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಸುಧಾಕರ್ ಅವರ ಕಥೆ ಏನ್ರಿ ಅಂತ ಕೇಳಬಹುದು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಮುನ್ರಾಜ್ ಅವರ ಹೆಸರು ಕೇಳಬರ್ತಾ ಇದೆ ಬಾಗೇಪಲ್ಲಿ ಕ್ಷೇತ್ರದಿಂದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆಗಳಿದ್ದಾವೆ ಅನ್ನೋದು ಸದ್ಯದ ಮಾಹಿತಿ ಚಿಕ್ಕಬಳ್ಳಾಪುರ ಸ್ಪರ್ಧೆಯಿಂದ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಸಂಚಲನ ಉಂಟಾಗಬಹುದು ಸಿಎಂ ಸ್ಪರ್ಧೆ ಮಾಡಿದ್ರೆ ಹೆಚ್ಚುವರಿ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಬಿಜೆಪಿ ವರಿಷ್ಠರ ಲೆಕ್ಕಾಚಾರ ಇದೆ ಅದನ್ನ ಶಿಗ್ಗಾವಿಯಲ್ಲೂ ಎಕ್ಸ್‌ಪೆಕ್ಟ್ ಮಾಡಬಹುದಾ ಡೋಂಟ್ ನೋ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಕೋಲಾರ ಜೊತೆಗೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಬಿಜೆಪಿಯ ಗೆಲುವಿಗೆ ಪೂರಕವಾದ ವಾತಾವರಣ ಸಿಗಬಹುದು ಅನ್ನೋದು ಅವರ ಲೆಕ್ಕಾಚಾರ ಆದರೆ ಜನರ ಲೆಕ್ಕಾಚಾರ ಹೆಂಗಿದೆ ಗೊತ್ತಿಲ್ಲ ಮುಂದೆ ಗ್ರಹಚಾರ ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನು ಅಲ್ಲಿ ಕಣಕ್ಕಿಳಿಸಿ ಒಂದಷ್ಟು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಸಚಿವ ಸುಧಾಕರ್ಗೆ ಮೊದಲ ಟಾಸ್ಕ್ ಕೊಡಲಾಗಿದೆ ಈ ಮೂಲಕ ಇತರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಪ್ರಯೋಗ ಮಾಡಲು ಚಿಂತನೆ ನಡೆಸಲಾಗಿದೆ ಅಂದ್ರೆ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಿ ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ಬರುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪಕ್ಷದವರು ಕೂಡ ಚಿಕ್ಕಬಳ್ಳಾಪುರ ಸ್ಪರ್ಧೆ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಸಿಎಂ ದೇಗುಲಕ್ಕೆ ಭೇಟಿ ಕೊಟ್ರ ನಿನ್ನೆ ಬೆಳಗ್ಗೆ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಭೇಟಿ ಕೊಟ್ಟಿದ್ರು ದೊಡ್ಡಬಳ್ಳಾಪುರ ಸಮೀಪದ ಘಾಟಿ ಸುಬ್ರಹ್ಮಣ್ಯನ ಆಶೀರ್ವಾದವನ್ನ ಪಡೆದಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಹಾಗಾಗಿ ಅಲ್ಲಿ ಕಣಕ್ಕಿಳಿತಾರ ಅನ್ನೋದು ಸದ್ಯದ ಬಿಸಿ ಬಿಸಿ ಸುದ್ದಿ ಸಾಕಷ್ಟು ಲೆಕ್ಕಾಚಾರಗಳೊಂದಿಗೆ ಅಸೆಂಬ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ವಿಶಿಷ್ಟ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಚಿಕ್ಕಬಳ್ಳಾಪುರ ಸ್ಪರ್ಧೆ ಸುಳಿವು ಸಿಕ್ಕಂತೆ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ದಾವಣಗೆರೆ ಉತ್ತರ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾರೆ ಅನ್ನುವ ಪ್ರಶ್ನೆಗೆ ಈಗಾಗಲೇ ಒಂದಷ್ಟು ಗುಸುಗುಸು ಪಿಸುಪಿಸು ರೆಕ್ಕೆಪುಕ್ಕಗಳು ಕೂಡ ಸಿಕ್ಕಿದ್ವು ಈಗ ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಇನ್ಪುಟ್ ಎಡಿಟರ್ ಇನ್ಪುಟ್ ಹೆಡ್ ಲೋಕೇಶ್ ಗೌಡ ಲೋಕೇಶ್ ಸಿಎಂ ಬೊಮ್ಮಾಯಿ ಹೆಸರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಆಗುತ್ತೆ ಅನ್ನೋದಾದರೆ ಇಸ್ ಇಟ್ ಎಕ್ಸ್‌ಪೆಕ್ಟೆಡ್ ಇದೊಂದು ಅಚ್ಚರಿಯ ಒಂದು ಆಯ್ಕೆ ಅಂತ ಅನ್ಸುತ್ತಾ ಅಥವಾ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಲೋಕೇಶ್ ರಾಘವ ಸೂರ್ಯ ಈ ಕಿತ್ತೂರು ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ಬಿಜೆಪಿಯ ಹಾಟ್ ಲ್ಯಾಂಡ್ ಈಸಿಯಾಗಿ ಸುಲಭವಾಗಿ ಗೆದ್ಕೊಂಡು ಬರ್ತವೆ ಆದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಲ್ಯಾಣ ಕರ್ನಾಟಕಲ್ಲೂ ಸಾಕಷ್ಟು ಪಾರಮ್ಯವನ್ನ ಮೆರೆದಿದೆ ಬಿಜೆಪಿ ಕಳೆದ ಚುನಾವಣೆ ಇರ್ಬೋದು ಕಳೆದ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿ ಕಾಂಗ್ರೆಸ್ನ ಭದ್ರಕೋಟೆಗೆ ಬಿಜೆಪಿ 2008ರಿಂದಲೇ ಲಗ್ಗೆ ಇಟ್ಟಿದೆ ಆದ್ರೆ ಹಳೆ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಹಳೆ ಮೈಸೂರು ಭಾಗಗಳಾದ ಈ ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗಗಳಲ್ಲಿ ಬಿಜೆಪಿಯ ಪಾರಮ್ಯ ಅಷ್ಟಕ್ಕಷ್ಟೇ ಹೀಗಾಗಿ ಹಳೆ ಮೈಸೂರನ್ನೇ ಟಾರ್ಗೆಟ್ ಮಾಡಿರುವ ಬಿಜೆಪಿ ಈ ಬಾರಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಹಾಗಂದ್ರೆ ಈ ಮಂಡ್ಯದಲ್ಲಿ ಈಗಾಗಲೇ ಮೋದಿ ಅಮಿತ್ ಶಾ ಎಲ್ಲಾ ಬಂದ್ ಹೋಗಿದ್ದಾರೆ ಇಲ್ಲೂ ಏನಾದ್ರೂ ಮಾಡಿ ಜೆಡಿಎಸ್ ಗೆ ಟಕ್ಕರ್ ಕೊಡ್ಬೇಕು ಮತ್ತು ಮೈಸೂರಿನಲ್ಲಿ 11 ಕ್ಷೇತ್ರಗಳಿಲ್ವೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಸರಿಸಮಾನವಾಗಿ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಇರಾದೆ ಈ ಬಿಜೆಪಿ ನಾಯಕರಲ್ಲಿದೆ ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಒಂದು ವೇಳೆ
ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಲ್ಲಿಸಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಿರುವ ಪ್ರಭಾವಿ ಎನಿಸಿಕೊಂಡಿರುವ ಈ ಬಿಜೆಪಿ ಸರ್ಕಾರದಲ್ಲಿ ಈ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ಪ್ರಭಾವಿ ಸಚಿವರು ಎನಿಸಿಕೊಂಡಿರುವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬಾಗೇಪಲ್ಲಿಯಿಂದ ಕಣಕ್ಕಿಳಿಸಿದ್ರೆ ಅಲ್ಲಿಯೂ ಕೂಡ ಒಂದು ಬಿಜೆಪಿಗೆ ಪ್ಲಸ್ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಆಗಿದೆ. 2018 ಚುನಾವಣೆಯಲ್ಲೂ ಸಹ ಏನು ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರಾಗಿರುವ ಆರ್ ಅಶೋಕ್ ಅವರನ್ನ ಮಂಡ್ಯದಿಂದ ಕಣಕ್ಕಿಳಿಸಿದ್ರೆ ಅಲ್ಲಿಯೂ ಕೂಡ ಬಿಜೆಪಿ ಏನು ನೆಲೆಯಿಲ್ಲದ ನೆಲದಲ್ಲಿ ಬಿಜೆಪಿಯ ಕಮಲವನ್ನು ಅರಳಿಸಬಹುದು ಅನ್ನೋ ಪ್ಲಾನ್ ಅನ್ನು ಮಾಡಿದ್ರು. ಆದ್ರೆ ಸುತಾರಾಮ್ ಅಶೋಕ್ ಅದಕ್ಕೆ ಒಪ್ಪಲಿಲ್ಲ. ನಾನು ಪದ್ಮನಾಭ ನಗರವನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ ಅಂತ ಹೇಳಿದ್ರು. ಈ ಪ್ರಭಾವವನ್ನ ಕಳೆದ ಚುನಾವಣೆಯಲ್ಲೂ ಸಹ ಬಿಜೆಪಿ ಹೈಕಮಾಂಡ್ ಈ ಪ್ರಭಾವಿ ನಾಯಕರು ಏನಿದ್ದಾರೆ, ಈ ಅಶ್ವಥ್ ನಾರಾಯಣ್ ಇರ್ಬೋದು, ಅಶೋಕ್ ಇರ್ಬೋದು, ಏನು ಈಸಿಯಾಗಿ ಗೆದ್ಕೊಂಡು ಬರ್ತಾರಲ್ಲ ಆ ಕ್ಷೇತ್ರಗಳನ್ನ, ಅವ್ರಿಗೆ ಮತ್ತೊಂದು ಟಾಸ್ಕ್ 1+1 ಅಂದ್ರೆ ಅವ್ರು ಗೆಲ್ಲೋದ್ ಜೊತೆಗೆ ಮತ್ತೊಂದು ಏನು ಕಷ್ಟ ಬಿಜೆಪಿಗೆ ತುಂಬಾ ಕಷ್ಟ ಅನ್ನೋ ಕ್ಷೇತ್ರಗಳನ್ನ ಅವ್ರು ಗೆದ್ಕೊಂಡು ಬರ್ಬೇಕು ಅನ್ನೋ ಟಾಸ್ಕ್ ಅನ್ನ ನೀಡಿದ್ರು. ಆದ್ರೆ ಅದು ವರ್ಕೌಟ್ ಆಗಿರ್ಲಿಲ್ಲ. 2018 ಕೇವಲ 104 ಸೀಮಿತವಾಗಿತ್ತು. ಆಗ್ಲೂ ಸಹ 2018 ಕೂಡ 113 ಮ್ಯಾಜಿಕ್ ಸಂಖ್ಯೆಯನ್ನ ದಾಟ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹೀಗಾಗಿ ಈ ಬಾರಿ ಏನಾದ್ರೂ ಮಾಡಿ ಮ್ಯಾಜಿಕ್ ಸಂಖ್ಯೆ 113 ದಾಟ್ಲಿಕ್ಕೆ ಈ 1+1 ಅನ್ನ ಕೊಟ್ಟು ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ರಾಘವ ಸೂರ್ಯ.